ಅಹೋರಾತ್ರ ಅವರೇ ಶರಣು, ನನ್ನ ಹತ್ರ 6 ಹಸು ಇದೆ, ಒಂದು ಎರಡು ಜೊತೆ ಊರುಗಳಿದೆ, ಎಲ್ಲ ವ್ಯವಸಾಯ ಮಾಡೋಕ್ಕೆ. ನನ್ನ ತಮ್ಮ ಟ್ಯಾಕ್ಟ್ರಿ ಥರನೇ ಉಳುಮೆ ಮಾಡೋಕ್ಕಂತ ಕೇಳ್ತಿದ್ದಾನೆ. ಅದು ತಪ್ಪಾ ಸರಿನಾ ಒಂಚೂರು? ನೋಡು, ಎತ್ತುಗಳಿಂದ ದುಡಿಮೆ ಮಾಡಿದ್ರೆ ಭೂಮಿಯ ಫಲವತ್ತತೆಯ ಆಯುಷ್ ಹೆಚ್ಚುತ್ತೆ. 4 ಕಾಲಿನ ಎತ್ತು ತನ್ನ ಭಾರವನ್ನು 4 ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಭೂಮಿ ಯಾವತ್ತು ಒತ್ತಿಕೊಂಡು ಹೋಗದಂಗೆ ಮಾಡುವುದರಿಂದನೇ ಅದರ ಹೆಸರು ಎತ್ತು. ಶಿವನನ್ನು ಎತ್ತು ಅಂತ, ನಮ್ಮನ್ನು ಕಷ್ಟಗಳಿಂದ ಮೇಲೆ ಎತ್ತು ಅಂತ. ಭೂಮಿ ಎತ್ತಿನ ಭಾರಕ್ಕೆ ಯಾವತ್ತೂ ಟೈಟ್ ಆಗುವುದಿಲ್ಲ. ಟ್ರ್ಯಾಕ್ಟರ್ ಟನ್ ಗಟ್ಟಲೆ ಭಾರ ಇರುತ್ತೆ, ಭೂಮಿ ಅಂತರಾಳದಲ್ಲಿ ಒತ್ತಿಕೊಂಡು ಹೋಗ್ಬಿಡುತ್ತೆ. ಒತ್ತಿಕೊಂಡು ಹೋಗಿ 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 ಕಲ್ಲಿನಷ್ಟು ಕಠಿಣ ಆಗುತ್ತೆ. ಎರೆಹುಳುಗಳು ಕೂಡ ಅದನ್ನು ಭೇದಿಸಲಾಗುವುದಿಲ್ಲ. ಆಗ ಫಲವತ್ತತೆ ಕಡಿಮೆ ಆಗುತ್ತೆ. ಎತ್ತಿನಿಂದ ಬಂದ ಫಲವತ್ತತೆ ಟ್ರ್ಯಾಕ್ಟ್ರಿಂದ ಹೊರಟು ಹೋಗುತ್ತೆ. ಟ್ರ್ಯಾಕ್ಟ್ರನ್ನ ಬ್ಲೇಡುಗಳಿಗೆ ಸಿಕ್ಕಿ ಎರೆಹುಳುಗಳ ನಿರ್ನಾಮ ಆಗುತ್ತೆ, ಸರ್ವನಾಶ ಆಗುತ್ತೆ. ರೈತನ ಮಿತ್ರರೆಲ್ಲ ಸಾಯ್ತಾರೆ. ಎರೆಹುಳುಗಳು ಇಲ್ಲ ಅಂದರೆ, ಕ್ರಿಮಿಕೀಟಗಳು ಇಲ್ಲ ಅಂದರೆ, ಹಾವು ಇಲಿಗಳು ಕೂಡ ಸತ್ತು ಹೋಗುತ್ತೆ. ಉಳಿಮೆ ಕಷ್ಟ ಆಗುತ್ತೆ. ಟ್ರ್ಯಾಕ್ಟರ್ ಪೆಟ್ರೋಲ್ ತಿನ್ನುತ್ತೆ, ಪೆಟ್ರೋಲ್ಗೆ ಹಣ ಕಟ್ಟಬೇಕು, ಡೀಸೆಲ್ಗೆ ಹಣ ಕಟ್ಟಬೇಕು. ಆದರೆ ಎತ್ತು ನಿನ್ನ ಜಮೀನಿನಲ್ಲಿ ಉತ್ತು ಬೆಳೆದ ರಾಗಿಯ ಬಳಸಿ ಬಿಟ್ಟ ಪೈರನ್ನು ತಿನ್ನುತ್ತೆ. ಹೀಗೆ ಎತ್ತುಗೆ ಪೆಟ್ರೋಲ್ ಕೂಡ ನಿನ್ನ ಜಮೀನಲ್ಲೇ ಸಿಗುತ್ತೆ. ಅಂತಹ ಎತ್ತುಗಳನ್ನು ಕಸಾಯಿಗೆ ಕೊಟ್ರಿ, ಸಾಲ ಮಾಡಿ ಟ್ರ್ಯಾಕ್ಟ್ರುಗಳನ್ನು ತಂದ್ರಿ, ಉಳಿಮೆ ಮಾಡಿ, ಉಳಿದಿದ್ದೇನು? ಟ್ರ್ಯಾಕ್ಟ್ರಿಂದ ಎರಡು ರೈತರಿಗೆ ಹೊಟ್ಟೆಪಾಡು ಕಡಿಮೆ ಆಗೋಯ್ತು, ಆಳುಗಳು ಕಡಿಮೆ ಆಗ್ಬಿಟ್ರು. ಯಾವಾಗ ಅವರು ಕಡಿಮೆ ಆದರೂ ನಿಮಗೆ ಹಣ ಹೆಚ್ಚಾಯಿತು, ಆ ಹಣ ಸಾಲಕ್ಕೆ ಹೋಯ್ತು ವಿನಃ ನೀವು ಖುಷಿ ಪಡೋಕ್ಕಾಗಲಿಲ್ಲ. ನಿನ್ನಿಷ್ಟ, ನಿನ್ನ ಜಮೀನನ್ನು ಬರಡು ಮಾಡಕ್ಕೆ ಹೊರಡಿದ್ರೆ ಟ್ರ್ಯಾಕ್ಟರ್ ಬಳಸು. ನಿನ್ನ ಜಮೀನನ್ನು ಮತ್ತಷ್ಟು ಫಲವತ್ತು ಮಾಡಬೇಕು ಅಂದರೆ ಎತ್ತು ಬಳಸು. ಎತ್ತಿನ ಮಾರಣ ಹೋಮದಿಂದಾಗಿ ನಮಗಿವತ್ತು ಮನುಷ್ಯರ ಮಾರಣ ಹೋಮ ಆಗ್ತಾ ಇದೆ. ನಿಮ್ಮಿಷ್ಟ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆಯೋ. ಈ ಎತ್ತನ್ನು ಬಳಸಿದ್ರೆ ಸಾಲದ ಬಡ್ಡಿಯ ಹಣದಲ್ಲಿ ಉಳುವವರಿಗೆ ಹೊಟ್ಟೆಪಾಡಾಗುತ್ತೋ ಯೋಚನೆ ಮಾಡಿರೋ ಕತ್ತೆಗಳ ಕತ್ತೆಗೇನು ಗೊತ್ತು ಈ ಎತ್ತಿನ ಬೆಲೆ ಅಂದ ಹಾಗೆ. ನಿಮಗೆ ಎಷ್ಟು ಹೇಳಿ ಏನು ಪ್ರಯೋಜನನು? ಒಂದೊಂದು ಮರವು ಒಂದೊಂದು ದೇವರು ಮಾಡಿದ ವಾಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳಿದ್ರು, ಮರಗಳನ್ನು ಕಡಿದ್ರಿ. ಒಂದೊಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಸಿಗತ್ತೆ ಅಂತ ಅಹೋರಾತ್ರ ಎದೆ ಸೀಳಿ ಹೇಳಿದ್ರು, ನಿಮ್ಮ ಮನಸ್ಸುಗಳಿಗೆ ಹೋಗಲಿಲ್ಲ. ಮರಗಳ ಮಾರಣ ಹೋಮ ಮಾಡಿದ್ರಿ. ಯಾವ ಕೋಟ್ಯಾಧಿಪತಿ ದಿನಕ್ಕೆ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ದಾನ ಮಾಡ್ತಾ ಇದ್ದಾನೆ ತೋರಿಸ್ಬಿಟ್ರೋ ಭಾರತದಲ್ಲಿ? 300 ಸಿಲಿಂಡರ್ ಕೊಟ್ಟುಬಿಟ್ಟು ಊರಗಲ ಅರಚಾಡೋರು ಮರಗಳೆಷ್ಟು ಅರಚಾಡ್ಬೇಕು ಹೇಳು? 300 ಸಿಲಿಂಡರ್ ಅಲ್ವೋ, 4 ಕೋಟಿ ರೂಪಾಯಿ ಅಂದರೆ ದೊಡ್ಡ ದೊಡ್ಡ ವ್ಯಾಗನ್ನಷ್ಟು, ರೈಲಷ್ಟು ಆಕ್ಸಿಜನ್ ಕಂಡ್ರು ಒಂದೊಂದು ಮರ ಕೊಡುತ್ತೆ. ಯಾವತ್ತು ಸೀಳ್ಕೊಂಡು ಹೇಳಿದೀಯಾ? ಮರ ಜೂಜು ಆಡಿಸೋದಿಲ್ಲ, ಮರ ತಾನು ಕೊಟ್ಟ ಆಕ್ಸಿಜನನ್ನು ಬಾಯಿ ಬಡ್ಕೊಳ್ಳೋದು ಇಲ್ಲ. ಅಂಥ ಮರಗಳನ್ನು ಲಕ್ಷಾಂತರ ಕೊಂದ್ರಿ. ಇವತ್ತು ಟ್ರ್ಯಾಕ್ಟ್ರ್ ಬಳಸಬೇಕಾ? ಟ್ರ್ಯಾಕ್ಟ್ರ್ ಕಂಪನಿಗಳನ್ನು ಬೆಳೆಸಬೇಕಷ್ಟೇ. ನೀವೆಲ್ಲ ಸರಿಯಾಗಿ ಎತ್ತುಗಳನ್ನು ಬಳಸಿದ್ದಿದ್ರೆ ಇವತ್ತು ಗೋಹತ್ಯೆ ನಿಲ್ಲುತ್ತಿತ್ತೋ ಕತ್ತೆ? ಇನ್ನೆಷ್ಟು ಕ್ರೈಮ್ ಮಾಡ್ತಿರೋ ನೀವು? ಗೋವಿಗೆ ಎತ್ತಿನ ಮುಖವನ್ನು ತೋರಿಸೋದಿಲ್ಲ
ಅದರ ವೀರ್ಯಾಣುವನ್ನು ತಂದು ಇಂಜೆಕ್ಟ್ ಮಾಡ್ತೀರಿ, ಅದರಿಂದ ಹೆಣ್ಣು ಮಗು ಆದರೆ ಸ್ವೀಕರಿಸ್ತೀರಿ, ಗಂಡು ಮಗು ಆದರೆ ಹುಟ್ಟಿದ ದಿನವೇ ತಾಯ್ತನಕ್ಕೂ ಗೌರವ ಕೊಡದೆ ಕಸಾಯಿ ಖಾನೆಗೆ ಕೊಟ್ಟು ಬಿಡ್ತೀರಿ. ಎಂಥ ಪಾಪ ಎಸಗುತ್ತಾ ಇದ್ದೀರೋ. ದಿನನಿತ್ಯ ರೈತರ ಮಿತ್ರರಾದ ಎರೆಹುಳುಗಳ ಮಾರಣ ಹೋಮ ನಡೀತಾ ಇದೆ. ಅವು ಯಾರ ಬಳಿ ಹೇಳ್ಕೋಬೇಕು? ಅವುಗಳೆಲ್ಲರಿಗೂ ಚೀಫ್ ಮಿನಿಸ್ಟರ್ ಅಂತಿದ್ರೆ, ಪ್ರೈಮ್ ಮಿನಿಸ್ಟರ್ ಅಂತಿದ್ರೆ ಅದು ಭಗವಂತ ಕಂಡ್ರು. ನಿಮ್ಮಗಳಿಗೆ ಮಾನವ, ಬಟ್ ಭಗವಂತ ಕರಪ್ಷನ್ ಮಾಡೋದಿಲ್ಲ, ಮಾನವ ಮಾಡ್ತಾನೆ. ಅದಕ್ಕೆ ಈ ಯುದ್ಧದಲ್ಲಿ ಮಾನವನೇ ಸೋಲ್ತಾನೆ. ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು, ಗಿಡ ವನಗಳು, ಸಸ್ಯ ಸಂಕುಲ ಅವೇ ಗೆಲ್ಲುತ್ತೆ. ನಾವು ನಮ್ಮ ಪ್ರಧಾನಮಂತ್ರಿ ದೇವರು ಅಂತ ಅಂದ್ಕೊಂಡ್ರೆ ಮಾತ್ರ ನಮಗೆ ಉಳಿಗಾಲವಿದೆ. ಒಗ್ರ ಲೈ ಥೂ ಕತ್ತೆಗಳ, ನಿಮಗೆ ಬುದ್ಧಿ ಹೇಳಿ ಮಾಡಬಾರದ ತಪ್ಪುಗಳನ್ನು ಮಾಡೋ ನಿಮಗೆಲ್ಲ ಬುದ್ಧಿ ಹೇಳಿ ಇವತ್ತು ಅಹೋರಾತ್ರ ಅನೇಕ ನಿಂದನೆಗಳಿಗೊಳಗಾದ ತುಂಬ ಕಾಲರೆತ್ಕೊಂಡು ಬದುಕ್ತೀನಿ ಸಾಯ್ತೀನ ಅಹೋರಾತ್ರ ಕಾಲರೆತ್ಕೊಂಡು ಮೀಸೆ ತಿರುಗಿಕೊಂಡು ಚಂದ್ರಶೇಖರ್ ಆಜಾದನಂತೆ ಜೀವನ ನಡೆಸ್ತೀನ. ಆದರೆ ನಿಮ್ಮ ಥರ ತಪ್ಪುಗಳು ಮಾಡೋದಿಲ್ಲ. ಹೋಗೋಲ್ಲೇ ಎಷ್ಟು ಹೇಳೋದು ನಿಮ್ಮ ಹತ್ರ. ಧನ್ಯವಾದ ಅಹೋರಾತ್ರ. ಅವಹಿತಂ ದೇವಾ ಉನ್ನ ಯಥಾ ಪುನಃ, ಅವಹಿತಂ ದೇವಾ ಉನ್ನ ಯಥಾ ಪುನಃ, ಅವಹಿತಂ ದೇವಾ. ಋಗ್ವೇದದ ಋಕ್ಕು ಹೇಳುವುದು ಇಷ್ಟೇ. ಜ್ಞಾನಿ ಜನರೇ, ಕೆಳಗೆ ಬಿದ್ದವರನ್ನು ಮತ್ತೆ ಮೇಲೆತ್ತಿರಿ. ಬಿದ್ದವರನ್ನು ಮೇಲೆತ್ತುವ ಬನ್ನಿ, ಮತ್ತು ಬಿದ್ದರು ಮೇಲೆತ್ತೋಣ. ಬನ್ನಿ 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 ಬನ್ನಿ. ಎತ್ತುವ ಭರದಲ್ಲಿ ಬೀಳದಿರೆಚ್ಚರ, ಎತ್ತುವ ಭರದಲ್ಲಿ ಬೀಳದಿರೆಚ್ಚರ. ಎತ್ತುವರನು ಅವ ಎತ್ತುವನಂತೆ, ಎತ್ತಿನ ಮೇಲವ ಕುಂತವನಂತೆ. ಎತ್ತುವರನು ಅವ ಎತ್ತುವನಂತೆ, ಎತ್ತಿನ ಮ್ಯಾಲವ ಕುಂತವನಂತೆ. ಬನ್ನಿ 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 ಬನ್ನಿ. ಎತ್ತುಗಳುತ್ತು ಬೆಳೆಸದಿದ್ದಲ್ಲಿ, ಹೊತ್ತಿಗೆ ಬುತ್ತಿಯು ತುಂಬುವುದಿತ್ತೆ. ಬಿತ್ತುವ ರೈತನು ಬೆಳೆಯಾದಿದ್ದಲ್ಲಿ, ಬೆಳೆಯಲಹುದಿತ್ತೆ ಇಷ್ಟೆತ್ತರ. ಬನ್ನಿ 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 ಬನ್ನಿ. ಹೆತ್ತು ಹೊತ್ತಮ್ಮನು ಕಲಿಸಿದ ಕಲೆ ಇದು, ಹೆತ್ತು ಹೊತ್ತಮ್ಮನು ಕಲಿಸಿದ ಕಲೆ ಇದು. ಬನ್ನಿ 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 ಬನ್ನಿ. ಅವಹಿತಂ ದೇವಾ ಉನ್ನ ಯಥಾ ಪುನಃ, ಅವಹಿತಂ ದೇವಾ ಉನ್ನ ಯಥಾ